ತಂದಾನಿ ತಾನಿ ನಾನಿ ತಂದಾನೇ ನಾನಿ ತಾನ ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರಾಜ್ಯದ ಕಬ್ಬು ಬೆಳೆಗಾರರ ಸಂಘ, ಮೈಸೂರಿನ ರೈತ ಮಿತ್ರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪನಿ ಹಾಗೂ ಇಫ್ಕೋ ಇವರ ಸಂಯುಕ್ತ ಆಶ್ರಯದಲ್ಲಿ ಕಬ್ಬು ಬೆಳೆ ಬೇಸಾಯ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಇತ್ತೀಚೆಗೆ ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಡಿಪಿ ಬಿರಾದರ್ ಅವರು ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಉತ್ತಮ ಇಳುವರಿ ಪಡೆದ ಕಬ್ಬು ಬೆಳೆಗಾರರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನಾವೇನ್ ಮಾಡ್ತೀವಿ, ಒಂದೇ ವೆರೈಟಿ ಹೇಳಿ ಪ್ರತಿಯೊಂದು ಟ್ರ್ಯಾಕ್ಟರ್ ಇದನ್ನೇ ವೆರೈಟಿ ಬೆಳೀರಿ ಅಂತ ಹೇಳ್ಬಿಡ್ತೇವೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ರೈತರು ಅರ್ಥ ಮಾಡ್ಕೊಳ್ಳಿ. ಯಾಕೆ ಅದು 14 ತಿಂಗಳು ಬೆಳೆ ಇತ್ತಂದ್ರೆ ಎಲ್ಲರೂ 14ನೇ ತಿಂಗಳಿಗೆ ನೀವು ಕಟಾವು ಮಾಡಕ್ ಹೋಗ್ಬಿಡ್ತೀರಿ. ಅವಾಗ ಕಟಾವು ಮಾಡಕ್ ಒಂದೇ ಸಲ ಹೋಗ್ಬಿಡಿ. ಯಾಕಂದ್ರೆ ನಮ್ಮಲ್ಲಿ ಆ ಕಂಪ್ನಿಲಿ ಹಲವಾರು ಈ ಮೆಚುರಿಟಿ ಪೀರಿಯಡ್ಸ್ ಅಂತ ಹೇಳಿರ್ತಾರೆ, ಬೇರೆ ಬೇರೆ ಟೈಮಿಗೆ ಬರುವಂತಹ ತಳಿಗಳು ಇರ್ತಾವಲ್ಲ, ಅದನ್ನ ನೀವು ಸ್ಟ್ಯಾಗರ್ ಮಾಡ್ಲಿಕ್ಕೆ ದಯವಿಟ್ಟು ನೀವು ಫ್ಯಾಕ್ಟ್ರಿ ಅವರು ಇದನ್ನ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದು ವರ್ಷಕ್ಕೆ ಬರುವ ತಳಿ ಇದ್ರೆ ಒಂದು 33% ಏರಿಯಾದಲ್ಲಿ ಬೆಳೆಸ್ರಿ, ಇನ್ನೊಂದು 14 ತಿಂಗಳು ಬರುವಂತಹ ಬೆಳೆಗಳನ್ನು ಇನ್ನೊಂದು 33% ಏರಿಯಾದಲ್ಲಿ ಬೆಳೆಸ್ರಿ, 18 ತಿಂಗಳು ಬರುವಂತಹ ಸಹಿತ ಒಂದು ಇಷ್ಟು ಏರಿಯಾದಲ್ಲಿ ಬೆಳೆಸಿದ್ರೆ ಅಂದ್ರೆ ನಿಮಗೆ ಸ್ಟ್ಯಾಗರಿಂಗ್ನು ಆಗತ್ತೆ. ಆ ಶುಗರ್ ಕೇನ್ ಕ್ರಶ್ ಮಾಡ್ಲಿಕ್ಕೂ ಬೇರೆ ಬೇರೆ ಪೀರಿಯಡ್ನಲ್ಲಿ ಬರುತ್ತೆ, ರೈತರಿಗೂ ನೀವು ತೊಂದರೆ ಕೊಡೋದು ಆಗೋದಿಲ್ಲ. ಇರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ಒಂದೇ ಬೆಲೆ ಬಂತಂದ್ರೆ ಎಲ್ಲ ರೈತರು ನನ್ನ ಮೊದಲು ಹೋಗ್ಲಿ ನನ್ನ ಮೊದಲು ಹೋಗ್ಲಿ ಅಂತ ಹೇಳಿ ಅಲ್ಲಿ ರೈತರನ್ನ ಶೋಷಣೆ ಮಾಡಿ ಅವರು ಕಬ್ಬು ತಗೊಳ್ಳಕ್ಕೆ ಇದು ಮಾಡ್ತಾರಲ್ಲ, ಇದು ರೈತರ ಶೋಷಣೆ ಆಗತ್ತೆ. ಕಬ್ಬು ಬೆಳೆದಾಗ ನೀವು ಬೇರೆ ಬೆಳೆ ಆದ್ರೆ ಕಾಲ ಇಟ್ಕೊಂಡು ಬೇರೆ ಕಡೆ ಹೋಗಿ ಮಾರುಕಟ್ಟೆ ಮಾರ್ಬೋದು. ಕಬ್ಬಿಗೆ ಇವು ಯಾವ್ದು ಡಿಪೆಂಡ್ ಆನ್ ಮಲ್ಲಿ ಅಂದ್ರೆ ಈ ಫ್ಯಾಕ್ಟ್ರಿ ಅವರ ಜೊತೆನೆ ಡಿಪೆಂಡ್ ಆಗಬೇಕು. ಅವರೊಡನೆ ಇದನ್ನ ಒಂದ್ಸಲ ಸಮಾಲೋಚನೆ ಮಾಡಿ ಸ್ವಲ್ಪ ಪ್ರತಿಯೊಂದು ಫ್ಯಾಕ್ಟ್ರಿ ಏರಿಯಾದಲ್ಲಿ ಈ ರೀತಿ ಬೇರೆ ಬೇರೆ ಮೆಚುರಿಟಿ ಪೀರಿಯಡ್ ಮಾಡಿ, ಇಲ್ಲಾಂದ್ರೆ ಅವ್ರು ಏನಂತಾರೆ ನಮ್ಮ ಕೃಷಿಕ್ ಪೀರಿಯಡ್ ಇರುವುದೀಗಂತೂ ಹೆಚ್ಚು ಕಡಿಮೆ 2 ತಿಂಗಳಿಗೆ ಬಂದಿದೆ. 60 ದಿನಕ್ಕಿಂತ ಹೆಚ್ಚು ಕೃಷಿ ಪೀರಿಯಡ್ ಕೆಲವೊಂದು ಫ್ಯಾಕ್ಟ್ರಿ ಅವರು ಆಗ್ತಾನೆ ಇಲ್ಲ. ಭಾಳ 90 ದಿನ ಇತ್ತು ಮೊದಲು, ಮೊದಲನೇ ಎಲ್ಲ 128 ಗಂಟೆ ಮಾಡ್ತಿದ್ರು. ಅವಾಗ ಇವು ಮೆಚುರಿಟಿ ಪೀರಿಯಡ್ಸ್ ಸ್ವಲ್ಪ ಚೆನ್ನಾಗಿತ್ತು. ಅದು ಕೆಲವೊಬ್ರು 8 ಸಾಲಿ ಬೆಳೀತಿದ್ರು, ಕೆಲವೊಬ್ರು 8 ಸಾಲಿ ಬೆಳೀತಿದ್ರು, ಕೆಲವೊಬ್ರು 15 ತಿಂಗಳದ್ದು ಮೆಚುರಿಟಿ ಬೆಳೀತಿದ್ರು. ಈಗ ಏನ್ ಮಾಡ್ತೀರಿ ನೀವು ಫ್ಯಾಕ್ಟ್ರಿ ಅವರು ಇಂಥದೇ ಒಂದು ತಳಿ ಅಂತ ಅಂದ್ಕೊಳ್ಳಿ, ನಾ ಆ ತಳಿನೇ ಹೋದಾಗ ಒಂದೇ ಮೆಚುರಿಟಿ ಪೀರಿಯಡ್ ಆಗುತ್ತೆ. ನಿಮ್ಮಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಒಂದು 200 ರೈತರು ಇದ್ರು ಎಲ್ಲರೂ ಒಂದೇ ರೀತಿ ಬೆಳೆದಾಗ ಆ ಒಂದು ಇಳುವರಿನ ನೀವು ಅಲ್ಲಿ ಬೇಗನೆ ಫ್ಯಾಕ್ಟ್ರಿ ಕಳಿಸುವಂಥದ್ದು ಒಂದನ್ನು ಮಾಡಿದಾಗ ನಿಮ್ಮಲ್ಲೇ ಕಾಂಪಿಟೇಷನ್ ಆಗುತ್ತೆ. ಅವಾಗ ಇವರು ಕಬ್ಬು ಕಟಾವು ಮಾಡೋರು ರೈತರನ್ನ ಸಾಕಷ್ಟು ಶೋಷಣೆ ಮಾಡ್ತಾ ಇದ್ದಾರೆ. ಇಂಡಿ ತಾಲೂಕು ಹಿರೇಮಸಳಿ ಗ್ರಾಮದ ಪ್ರಗತಿಪರ ಕೃಷಿಕ ಮಹಿಳೆ ಸುಜ್ಞಾನ ಮಲ್ಲೇಶಪ್ಪ ಪಾಟೀಲ್ ಅವರು ತಮ್ಮ 18 ಎಕರೆ ನೀರಾವರಿ ಪ್ರದೇಶದಲ್ಲಿ ನಿಂಬೆ, ಮಾವು, ಪಪ್ಪಾಯಿ, ಸಪೋಟ, ತೆಂಗು, ಕಬ್ಬು, ಗೋಧಿ, ಜೋಳ, ಹತ್ತಿ, ಶೇಂಗಾ ಅಲ್ಲದೆ ತಮ್ಮ ಜಾನುವಾರುಗಳಿಗೆ ಬೇಕಾದ ಮೇವಿನ ಬೆಳೆಗಳನ್ನು ತಾವೇ ಬೆಳೆದುಕೊಳ್ಳುತ್ತಿದ್ದಾರೆ. ಕಳೆದ 14 ವರ್ಷಗಳಿಂದ ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಅವರು ತಮ್ಮ ಜಮೀನಿನ ಸುತ್ತಲೂ ಸಾಗುವಾನಿ ಮರಗಳನ್ನು ಬೆಳೆದಿದ್ದಾರೆ. ರೈತರು ಸಾವಯವ ಕೃಷಿಯನ್ನು ಅಳವಡಿಸಿಕೊಂಡು ಮಿಶ್ರ ಬೆಳೆಗಳನ್ನು ಬೆಳೆಯುವುದು ರೈತರಿಗೆ ಹೆಚ್ಚು ಲಾಭಕರ ಎನ್ನುತ್ತಾರೆ ಸುಜ್ಞಾನ ಮಲ್ಲೇಶಪ್ಪ ಪಾಟೀಲ್ ಅವರು. ನಮ್ಮ ಒಂದು ಆಕಳ ಒಂದು ಕರು ಅದ್ರಿ, ಎಮ್ಮಿ ಕರು ಅದ್ರಿ, 2 ಎತ್ತರಿ. ಕೊಟ್ಟಿಗೆಯಿಂದ ಗೊಬ್ಬರ ಸಿಗುತ್ತದೆ, ಸಗಣಿ ಸಿಗುತ್ತದೆ ರೀ, ಆಕಳದು ಗಂಜಲ ಸಿಗುತ್ತದೆ, ಅವೆಲ್ಲ ಒಯ್ದು ಕೊಟ್ಟಿಗೆಗೆ ಹಾಕ್ತೇವೆ ರೀ, ನೀರನ್ನು ಬಿಡ್ತೇವೆ ರೀ, ಎರಿ ಹುಳದ ಗೊಬ್ಬರನೂ ಆಗ್ತೈತೆ ರೀ, ಗೊಬ್ಬರ ಗ್ಯಾಸನೂ ಅದ ರೀ, ಅದರಿಂದ ಎಲ್ಲ ಉಪಯೋಗ ಭಾಳ ಅದ ರೀ. ಅದರಿಂದ ಅಡುಗೆನೂ ಮಾಡ್ತೇವೆ ರೀ, ಅದನ್ನು ಸಗಣಿನೂ ಆ ಕಡೆ ಹೋಗ್ತದ ರೀ, ದಿನ 4 ಬುಟ್ಟಿ ಹಾಕಿ ಅದು ತಯಾರು ಮಾಡ್ತೇವೆ ರೀ. ರಾಸಾಯನಿಕ ಗೊಬ್ಬರ ರೀ ಮೊದಲು ಬಳಸ್ತಿದ್ದೇವೆ ರೀ, ಈಗೆಲ್ಲ ಈ ದನ ಕರ ಬಂದ ಮೇಲೆ ಇದು ಮಾಡಿದೇವೆ ರೀ ನಾವು. ಸರ್ ಬೆಳೆ ಚಲೋ ಬರ್ತದ ರೀ, ಮಣ್ಣೂ ಚಲೋ ಆಗ್ಯದ್ರಿ. ಈಗ ಒಟ್ಟು ಇದೇ ಗೊಬ್ಬರನೇ ಹಾಕ್ತೇವ್ರಿ ನಾವು, ಕಟ್ಗಿದ ಹೆಚ್ಚು ಇದು ಇದ್ರದ್ದು ಬಿಟ್ಟಿದ್ದೇವ್ರಿ ಈಗ ರಾಸ, ಇದ್ರ ಗೊಬ್ಬರ ಸರ್ಕಾರಿ ಗೊಬ್ಬರ ಬಿಟ್ಟಿದ್ದೇವ್ರಿ.
ಪಪ್ಪಾಯಿ ಇದೇ ವರ್ಷ ಹಚ್ಚಿದೇವ್ರಿ ನಾ ಇನ್ನ ಎರಡು ತಿಂಗಳು ಬೇಕ್ರಿ ಅದಕ್ಕೆ ಬರ್ಲಾಕ ಮಾವು ಅದಾವಲ್ರಿ 20 ಗಿಡ ಅವ್ರಿ ಆಯ್ತು ಚಿಕ್ಕು ಅದಾವ್ರಿ ಡ್ರಿಪ್ ಮಾಡಿದ್ದು ನಿಂಬೆ ಗಿಡಕ್ಕೆ ರೀ ಅದು ನೀರ ಎಲ್ಲಿ ಹಾಳಾಗೋದಲ್ಲಲ್ರಿ ಉಳಿತಾಯ ಆತದ್ರಿ ಆಯ್ತು ಬೋರ್ ಅದ್ರಿ ಬಾಯಿ ಅದ ಕೆನಾಲ್ ಅದ್ರಿ ಜಮೀನು ಸುತ್ತ ಸಾಗವಾನಿ ಮರ ರೀ ಬೇವಿನ ಮರ ಚಿಕ್ಕು ಬಾಳಿ ಮರ ರೀ ಇಷ್ಟೆಲ್ಲ ಅದಾವ್ರಿ ಬೇರೆ ಬೇರೆ ಮಾಡೋದೇ ದೊಡ್ಡದ್ರಿ ಒಂದರದಿಂದ ಇಲ್ಲಿ ಎಲ್ಲ ಥರ ಮಾಡಿದ್ರೆ ಏನಾರು ಸಿಗ್ತದ್ರಿ ಇದು ಎಲ್ಲ ಮಾಡೋದ್ರಿಂದ ಇದು ಕೃಷಿದು ನಾವು ಹೆಂಗೆ ಹೆಂಗೆ ಮಾಡ್ತೇವೋ ಹಾಗೆ ಹೆಚ್ಚಿಗೆ ಸಿಗ್ತದ್ರಿ ನೀರಿನ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಪ್ರಸರಿಸುವ ತನ್ನ ಪ್ರಯತ್ನಗಳಲ್ಲಿ ನಬಾರ್ಡ್ 2016-17 ರಲ್ಲಿ ರಾಷ್ಟ್ರವ್ಯಾಪಿ ಜಲ ಅಭಿಯಾನ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿದೆ ಕರ್ನಾಟಕದಲ್ಲಿ ನೀರಿನ ಅಭಾವವಿರುವ ಜಿಲ್ಲೆಗಳಾದ ಕೋಲಾರ ತುಮಕೂರು ಚಿತ್ರದುರ್ಗ ರಾಯಚೂರು ಕಲಬುರಗಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ನಬಾರ್ಡ್ ತನ್ನ ಪ್ರಯತ್ನಗಳನ್ನು ಕೇಂದ್ರೀಕರಿಸಿದೆ ಈ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ನಬಾರ್ಡ್ನ ಆವರಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ನಬಾರ್ಡ್ನ ಮುಖ್ಯ ಪ್ರಧಾನ ವ್ಯವಸ್ಥಾಪಕರು ಮಾಧ್ಯಮದವರಿಗೆ ಈ ಬಗ್ಗೆ ವಿವರಣೆ ನೀಡಿದರು ಈ ಅಭಿಯಾನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನೀರಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಅಂತರ್ಜಲ ಮರುಪೂರಣ ಮಳೆ ನೀರು ಕೊಯ್ಲು ಮತ್ತು ಕೃಷಿ ಹೊಂಡ ಬದು ನಿರ್ಮಾಣ ಸೂಕ್ಷ್ಮ ನೀರಾವರಿ ಮುಂತಾದ ದೃಢೀಕರಿತ ತಂತ್ರಜ್ಞಾನಗಳ ಅಳವಡಿಕೆ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೇವೆ ಮತ್ತು ಅದೇ ರೀತಿಯಾಗಿ ತಡೆ ಅಣೆಕಟ್ಟುಗಳು ನೀರಿನ ಆಯವ್ಯಯ ಪರ್ಯಾಯ ಬೆಳೆಗಳ ಮಾದರಿಯನ್ನು ಉತ್ತೇಜಿಸೋದಕ್ಕೆ ಇತ್ಯಾದಿ ಸಂದೇಶವನ್ನು ಸಾರುವುದಾಗಿದೆ ಹಳ್ಳಿಯಲ್ಲಿ ಪ್ರತಿ ಹಳ್ಳಿಗೆ 11 ವಾಲಂಟಿಯರ್ಸು ಪ್ರತಿ ಜಿಲ್ಲೆಗೆ 70 ಕೃಷಿ ದೂತರು ಮತ್ತು ಜಿಲ್ಲೆಗೆ ಮಾಸ್ಟರ್ ಟ್ರೈನರ್ಸು ಈ ರೀತಿಯಾಗಿ ನಾವು ಯಾವ ರೀತಿ ಆ ಹಳ್ಳಿಯಲ್ಲಿ ನಾವು ಕಾರ್ಯಕ್ರಮ ಹಂಚಿಕೊಳ್ಳಬೇಕು ಅದು ಒಂದು ದಿನದ ಪೂರ್ತಿ ಕಾರ್ಯಕ್ರಮ ಇರುತ್ತೆ ಒಂದು ದಿನದ ಅಭಿಯಾನವನ್ನು ಒಂದು ಹಳ್ಳಿಯಲ್ಲಿ ಮಾಡಿ ಈ 7 ಜಿಲ್ಲೆಗಳಲ್ಲಿ ಎಲ್ಲ ಹಳ್ಳಿಗಳನ್ನು ನಾವು ಈ ಸಂರಕ್ಷಣೆ ಅಭಿಯಾನದಲ್ಲಿ ತೊಡಗಿಸುವ ಚಿಂತನೆಯಲ್ಲಿ ಇದ್ದೇವೆ ಅದನ್ನು ಮಾಡಲು ಕಾರ್ಯರೂಪಕ್ಕೆ ತರಲು ಆ್ಯಕ್ಷನ್ ಪ್ಲಾನ್ ಕೂಡ ನಾವು ರೆಡಿ ಮಾಡಿದ್ದೇವೆ ರೈತ ಬಾಂಧವರೇ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕ್ಕೆ ಕೃಷಿ ವಾರ್ತೆ ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು